ಇವತ್ತು ಬೆಳಗ್ಗೆ ನಾನು ತಿಂಡಿ ತಿಂದಿದ್ದೀನಿ ಅನ್ನೋರು ಒಂದು ಹೆಜ್ಜೆ ಮುಂದೆ ಬನ್ನಿ ನಮ್ಮೂರಲ್ಲಿರೋಂಥ ಬೀದಿಗಳಿಗೆ ಎಲ್ಲ ಬೀದಿಗೂ ನಾನು ಆರಾಮಾಗಿ ಹೋಗ್ತೀನಿ ನಾನೊಬ್ಬಳೆ ತಪ್ಪ ನಾನೊಬ್ಬನೇ ಆರಾಮಾಗಿ ಓಡಾಡ್ತೀನಿ ಅನ್ನೋರು ಒಂದು ಹೆಜ್ಜೆ ಮುಂದೆ ಬನ್ನಿ ಅಂಗನವಾಡಿ ಇರ್ಬೋದು ತಪ್ಪರೆ ಸಮುದಾಯ ಭವನ ಇರ್ತದೆ ಅಲ್ವಾ ಆ ಜಾಗಕ್ಕೆ ಹೋಗಿ ನನಗೆ ಆಟಾಡೋಕ್ಕೆ ಅವಕಾಶ ಇಲ್ಲ ಅನ್ನೋರು ಒಂದು ಹೆಜ್ಜೆ ಹಿಂದೆ ಹೋಗಿ ನಮ್ಮ ಮನೆಯಿಂದ ನಮ್ಗೆ ಯಾರು ಸಹಕಾರನೂ ಬೇಡ ನಾನೇ ಒಬ್ಬಳೇ ತಪ್ಪರೆ ಒಬ್ಬನೇ ಬಸ್ ಹತ್ತಿ ಬಸ್ ಇಳಿದು ಆರಾಮಾಗಿ ಹೋಗ್ತೀನಿ ಎಂಟ್ರ ಮನೆಗೆ ಅನ್ನೋರು ಒಂದು ಹೆಜ್ಜೆ ಮುಂದೆ ಬನ್ನಿ ನನ್ನ ಹೆಸರು ಸುಶ್ಮಿತಾ ನಾನು 9ನೇ ತರಗತಿ ಓದ್ತಾ ಇದ್ದೀನಿ ನನ್ನ ಹೆಸರು ಕುಂತಸಾಗರ್ ಜೈನ್ ಅಂತ 9ನೇ ತರಗತಿ ಓದ್ತಾ ಇದ್ದೀನಿ ನನ್ನ ಹೆಸರು ಕುಮಾರಿ ಅಂತ ಸರ್ಕಾರಿ ಪ್ರೌಢಶಾಲೆ ತುಮಸಗೇಲಿ ಓದ್ತಾ ಇದ್ದೀನಿ ನಾವು ಇವತ್ತು ಪವರ್ ಗೇಮ್ ಅನ್ನೋ ಒಂದು ಆಟವನ್ನ ಆಟ ತುಂಬಾ ಚೆನ್ನಾಗಿ ಆಡಿದ್ವಿ ಆದ್ರೆ ಕೆಲವೊಂದ್ಸಲ ನಾವು ಇದ್ದಲ್ಲೇ ಈ ಜಾಗದಲ್ಲೇ ಇರ್ತಿದ್ವಿ ಅದನ್ನೆಲ್ಲ ನೋಡಿ ಸ್ವಲ್ಪ ಬೇಜಾರಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಒಂದೇ ಸಮನವಾಗಿದ್ವಿ ಒಂದೊಂದು ಹೆಜ್ಜೆ ಮುಂದೆ ಹೋಯ್ತಾ ಹೋಯ್ತಾ ಹೆಣ್ಮಕ್ಳು ಹಿಂದೆ ಆಗೋದ್ವಿ ಗಂಡ್ಮಕ್ಳು ಮುಂದೆ ಆಗೋದ್ರು ಮತ್ತೆ ಕ್ರಿಕೆಟ್ ಟೀಮ್ ಅನ್ನ ಕಟ್ಕೊಂಡು ಅವರೇ ಕ್ರಿಕೆಟ್ ಅನ್ನ ಆಡೋ ಗ್ರೌಂಡ್ ಅಲ್ಲೆಲ್ಲ ಮತ್ತೆ ರಾಮಂದ್ರ ದೇವಸ್ಥಾನಗಳಿಗೆಲ್ಲ ಹೋಗಿ ಆಟ ಆಡ್ಬೋದು ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ ನಮ್ಗೆ ತುಂಬ ಬೇಜಾರಾಯಿತು ನಾವು ಹೋಗ್ತೀವಿ ಆದರೆ ಮನೆಯವ್ರ ಜೊತೆನೇ ಹೋಗ್ಬೇಕು ಒಬ್ಬೊಬ್ಬರೇ ಹೋಗಿ ಬರೋತ್ತೆ ಸ್ವಾತಂತ್ರ್ಯ ನಮ್ಗೆ ಇಲ್ವಲ್ಲ ಅನ್ನೋದ್ರ ಬಗ್ಗೆ ನಮಗೆ ಬೇಜಾರಾಯಿತು ಆವಾಗಿಂದ ಹಿರಿಯರು ಹೆಣ್ಮಕ್ಳು ಹಿಂಗೆ ಹಿಂದೆ ಇರಬೇಕು ಗಂಡ್ಮಕ್ಳು ಈ ಥರದ್ರಲ್ಲಿ ಮುಂದೆ ಇರಬೇಕು ಅನ್ನೋದನ್ನ ಆವಾಗಿಂದ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೂಢನಂಬಿಕೆ ಸಂಪ್ರದಾಯ ಅನ್ನೋದನ್ನ ಆವಾಗ ಹಿಂದೆಯಿಂದ ಬಂದ್ಬಿಟ್ಟಿದೆ ಇವಾಗಲೂ ಅದೇ ಥರ ಮೂಢನಂಬಿಕೆ ಸಂಪ್ರದಾಯ ನಡೀತಾ ಇರೋದ್ರಿಂದ ಹೆಣ್ಮಕ್ಳು ಮುಂದೆ ಇರೋಕೆ ಆಗ್ತಾ ಇಲ್ಲ ನಮಗೂ ಆ ಥರ ನಾವು ಮುಂದೆ ಗಂಡು ಮಕ್ಕಳಷ್ಟೇ ಸಮಾನವಾಗಿ ಹೆಣ್ಣು ಗಂಡು ಒಂದೇ ಸಮಾನದಲ್ಲಿ ಇರಬೇಕು ಅನ್ನೋದೊಂದು ಆಸೆ ಇಂದು ಕಾಲದಿಂದ ಅದೇ ರೀತಿ ಈಗ ಗಂಡಸು ಅಂದರೆ ಎನಿ ಟೈಮ್ 24 ಗಂಟೆನೇ ಈಚೆ ಇದ್ದರೂ ಬಂದರೂ ಏನು ಕೇಳಲ್ಲ ಆದರೆ ಹೆಣ್ಣು ಈಚೆಗೆ ಯಾತಿಗೆ ಹೋಗಿದ್ದೆ ಏನಕ್ಕೆ ಹೋಗಿದ್ದೆ ಏನು ಮಾಡೋಕ್ಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಎಲ್ಲ ಕ್ವಶನ್ ಕೇಳ್ತಾರೆ ಈ ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ನಾವು ಅಪ್ಪ ಅಮ್ಮನ ಅಪ್ಪ ಅಮ್ಮಗೆ ತಿಳಿಯೋ ರೀತಿ ಹೇಳ್ಕೊಡ್ಬೇಕು ಗಂಡು ಹೆಣ್ಣು ಎರಡು ಸಮಾನರು ಅವ್ರನ್ನ ಯಾಕೆ ಅವ್ರೇ ಯಾಕೆ ಒಬ್ಬೊಬ್ಬರೇ ಓಡಾಡಬೇಕು ನಾವೇ ಓಡಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಬೇಕು ಮತ್ತು ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಸಮಾನರು ಅನ್ನೋ ಒಂದು ಭಾವನೆ ಗಂಡ್ಮಕ್ಳು ಮನಸ್ಸಲ್ಲೂ ಕೂಡ ಬರಬೇಕು ನನ್ನ ತಂಗಿ ಆಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಅವ್ರಿಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕು ಎಲ್ಲ ಮಾತಿಗೆ ಮಾತ್ರ ಬುಕ್ಕಲ್ಲಿ ಎಲ್ಲದರಲ್ಲಿ ಹೇಳೋದು ಒಂದೇ ಗಂಡು ಹೆಣ್ಣು ಇಬ್ಬರು ಸಮಾನರು ಅಂತ ಆದರೆ ನಿಜ ಜೀವನದಲ್ಲಿ ಅದು ಯಾವುದು ಕೂಡ ಆ ರೀತಿ ಆಗೇ ಇಲ್ಲ ಅದು ಬರೀ ಬುಕ್ಕಿಗೆ ಮಾತ್ರ ಸೀಮಿತ ಪಡಬಾರ್ದು ಎಲ್ಲರ ಮನಸ್ಸಲ್ಲೂ ಕೂಡ ಆ ಭಾವನೆ ಬರಬೇಕು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಅವಕಾಶವನ್ನು ಸಿಕ್ತು ಸರಿ ನಾನು ಮಾಡ್ತೀನಿ ಅದನ್ನ ನಾನು ಅದನ್ನ ಫೇಸ್ ಮಾಡ್ತೀನಿ ಅನ್ನೋ ಒಂದು ಛಲ ಧೈರ್ಯ ಅನ್ನೋದು ನಮ್ಮ ಹೆಣ್ಮಕ್ಳಿಗೂ ಕೂಡ ಬಂದರೆ ನಾವು ಗಂಡ್ಮಕ್ಳು ಅಷ್ಟೇ ಸಮಾನರಾಗಿ ಮುಂದೆ ಹೋಗ್ಬೋದು ಅವ್ರ ಥರನೇ ಒಬ್ಬ ತಂದೆ ಮತ್ತು ತಾಯಿ ಮನ್ಸು ಮಾಡಿದ್ರೆ ನೀ ಆ ಕೆಲಸ ಮಾಡೇ ಮಾಡ್ತೀಯ ಆ ಕೆಲಸ ನಿನ್ನ ಕೈಲಿ ಆಗೇ ಆಗುತ್ತೆ ಅನ್ನೋದು ಛಲ ಹುಡ್ಸ್ಬಿಟ್ರೆ ಒಂದು ಹುಡುಗಿ ಒಬ್ಬ ಹುಡುಗನಿಗಿಂತ ಮೇಲೆ ಬರ್ತಾಳೆ ಹೆಣ್ಣು ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ ನಾನು ಕೇಳೋದು ಅವ್ರ ಹತ್ರ ಒಂದೇ ಒಂದು ರಿಕ್ವೆಸ್ಟು ಹೆಣ್ಮಕ್ಳುವೇ ಗಂಡ್ಮಕ್ಳಿಗೆ ಒಂದೇ ಸಮಾನತೆ ಹಕ್ಕು ಕೊಡಿ ಗಂಡು ಮುಂದೆ ಹೆಣ್ಣು ಹಿಂದೆ ಈ ರೀತಿ ಏನೂ ಇರಬಾರ್ದು ಒಂದೇ ಸಮಾನತೆ ಹಕ್ಕಿಂದ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ